ಹಲೋ ವೀಕ್ಷಕರಿಗೆ ನಮಸ್ಕಾರ. ಲತಾ ಚಪ್ಪಳೋನ್ಕರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಂಗಳೂರು ಬನ್ಸ್ ಥರ ಮಾವಿನ ಹಣ್ಣಲ್ಲಿ ಬನ್ಸ್ ಮಾಡ್ತಾ ಇದ್ದೀನಿ ಫ್ರೈ ಮಾಡಿ. ಅದಕ್ಕೆ ಏನೇನು ಬೇಕು ನೋಡೋಣ. ಒಂದು ಕಪ್ಪು ಮೈದಾ, ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಎರಡು ಚಮಚ ಅದು ಚಿರೋಟಿ ರವೆ, ಆಮೇಲೆ ಸ್ವಲ್ಪ ಮೊಸರು ಎರಡು ಚಮಚ, ಆಮೇಲೆ ಮೇಯ್ನಾಗಿ ಅದು ಮಾವಿನ ಹಣ್ಣು ಪಲ್ಪ್ ಮಿಕ್ಸಿ ಮಾಡಿದ್ದೆ, ಆಮೇಲೆ ಒಂಚೂರು ಸಕ್ಕರೆ, ಉಪ್ಪು, ಆಮೇಲೆ ಸೋಡಾ ಬೇಕು, ಸೋಡಾ ಅಥವಾ ಬೇಕಿಂಗ್ ಪೌಡರ್. ನಾನು ಬೇಕಿಂಗ್ ಪೌಡರ್ ಒಂದು ಚಮಚ ಹಾಕ್ತೀನಿ, ಸೋಡಾ ಆದರೆ ಅರ್ಧ ಚಮಚ ಸಾಕು. ಈಗ ಅದೆಲ್ಲ ಸೇರಿಸಿ ಹಿಟ್ಟು ಮಾಡಿಟ್ಟಿದ್ದೀನಿ. ಒಂದು ಗಂಟೆ ಮುಂಚೆ ಕಲಸಿಟ್ಟಿದ್ದೀನಿ ಇವೆಲ್ಲ ಹಾಕಿ. ಮೇನ್ ಮ್ಯಾಂಗೋ ಪಲ್ಪು, ಬೇರೆ ಇದು ನೀರು ಬೇಕಾಗಲ್ಲ. ಒಂಚೂರು ಮೊಸರು ಹಾಕ್ತೀನಿ, ಎರಡು ಟೇಬಲ್ ಚಮಚ. ಇದು ಸ್ಟವ್ ಹಚ್ಚಿದ್ದೀನಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಬನ್ಸ್ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ, ಪೂರಿಗಿಂತ ದಪ್ಪ. ಬಾಳೆಹಣ್ಣು ಹಾಕಿ ಮಾಡ್ತಾರೆ ಮಂಗಳೂರು, ಅದಕ್ಕೆ ನಾನು ಮಾವಿನ ಹಣ್ಣು ಹಾಕಿ ನೋಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿತ್ತು. ಎಣ್ಣೆ ಕಾದಿ
ಮಂಗಳೂರು ಬನ್ ಥರನೇ ಮಾಡೋದು. ಆದರೆ ಬಾಳೆ ಹಣ್ಣು ಬದಲಾಗಿ ಮ್ಯಾಂಗೋ ರಸ. ತುಂಬ ರಸ ರಸ ಇದ್ದರೆ ನೀರು ನೀರು ಥರ ಸ್ವಲ್ಪ ಬೇಯಿಸ್ಕೋಬೇಕು ಅದು ರಸ. ಆಮೇಲೆ ಆರಿದ ಮೇಲೆ ರಸ ಆರಿದ ಮೇಲೆ ಹಿಟ್ಟು ಕಲಿಸ್ಬೇಕು, ಅಲ್ಲಾದರೆ ಜಾಸ್ತಿ ನೀರು ಥರ ಆಗುತ್ತೆ. ರಸ ಸ್ವಲ್ಪ ಕಂಡೆನ್ಸ್ ಮಾಡಬೇಕು. ಈಗ ಮಾವಿನ ಹಣ್ಣು ಬನ್ಸ್ ರೆಡಿಯಾಗಿದೆ. ವೀಕ್ಷಕರೇ, ನೀವು ಮಾಡಿ ನೋಡಿ, ತುಂಬ ಟೇಸ್ಟಿ ಇರುತ್ತೆ. ನಾನು ಮಾಡಿ ನೋಡಿದ್ದೆ, ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.